ಆವೇಶ ಮತ್ತು ಅವತಾರ ಸಂಧಿಯ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೆಯ ಪದ್ಯಗಳ ಪಾಠವನ್ನು ನೋಡೋಣ ಇಪ್ಪತ್ತೊಂದನೇ ಪದ್ಯದಲ್ಲಿ ಮೂರು ದೇವತೆಗಳ ಅವತಾರಗಳನ್ನು ಜಗನ್ನಾಥದಾಸರು ತಿಳಿಸಿಕೊಡ್ತಾ ಇದ್ದಾರೆ ಅಗ್ನಿಯ ಅವತಾರಗಳು ಯಾವುವು ಭೃಗುಋಷಿಗಳ ಅವತಾರ ಹೇಗೆ ರಾಜರು ಪ್ರಹ್ಲಾದ ರಾಜರ ಅವತಾರ ಹೇಗೆ ಈ ವಿಚಾರವನ್ನ ಇಪ್ಪತ್ತೊಂದನೇ ಪದ್ಯದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ ನೋಡಿ ಪದ್ಯ ನೀಲ ದೃಷ್ಟದ್ಯುನ ಈಲೇಲಿ ಹಾಲನ ರೂಪಗಳು ಭೃಗುಕಾಲಲ್ಲಿ ಬದ್ದದ್ದಿಂದ ಹರಿಯ ವ್ಯಾಧನೆನಿಸಿದನು ಏಳು ಋಷಿಗಳಿಗೊತ್ತಮರು ಮುನಿಮೌಳಿನಾದ ದಗಧಮ ಅಧಮ ಮೂವರು ಗಾಳಿಯುತ ಪ್ರಹಲ್ಲಾದ ಬಾಲ್ಕರಾಯನೆನ್ನಿಸಿದನು ನೋಡಿ ಅಗ್ನಿಯ ಅವತಾರಗಳನ್ನು ಹೇಳುತ್ತಾರೆ ಮೂರು ಅಗ್ನಿಯ ರೂಪಗಳು ಮೊದಲನೇದ್ದು ರಾಮಾಯಣದಲ್ಲಿ ನೀಲ ಎಂಬ ಕಪಿ ರಾಮಾಯಣದ ರಾಮರ ಸೈನ್ಯಕ್ಕೆ ಸೇನಾಧಿಪತಿಯಾಗಿರ್ತಕ್ಕಂತಹ ಅಗ್ನಿದೇವರ ಅವತಾರಿ ನೀಲ ಎಂಬ ಕಪಿ ಅಗ್ನಿಯ ಅವತಾರಿ ಅಗ್ನಿಯ ಮೊದಲನೇ ಅವತಾರ ರಾಮಾಯಣದಲ್ಲಿ ನೀಲ ಎಂಬ ಕಪಿ ನೀಲ ದೃಷ್ಟದ್ಯುಮ್ರ ದೃಷ್ಟದ್ಯುಮ್ರ ದ್ರೌಪದಿ ದೇವಿಯರ ಸಹೋದರನಾಗಿ ದೃಪದನ ಮಗನಾಗಿ ಅಗ್ನಿದೇವರು ದೃಷ್ಟದ್ಯುಮ್ನರಾಗಿ ಮಹಾಭಾರತದಲ್ಲಿ ಅವತಾರ ಮಾಡಿ ಬಂದದ್ದು ಪಾಂಡವರ ಸೈನ್ಯದ ಸೇನಾಧಿಪತಿ ರಾಮಾಯಣ ಮಹಾಭಾರತ ಎರಡು ಕಡೆಗೂ ಕೂಡ ಅಗ್ನಿಯ ಅವತಾರಿಗಳೇ ಸೇನಾಧಿಪತಿಗಳಾಗಿದ್ದಾರೆ ನೋಡಿ ಅಲ್ಲಿ ಭಗವಂತನ ಸೈನ್ಯಕ್ಕೆ ಇಲ್ಲಿ ಭಗವದ್ ಭಕ್ತರ ಸೈನ್ಯಕ್ಕೆ ಅಗ್ನಿನೇ ಸೇನಾಧಿಪತಿ ಅಗ್ನಿಗೆ ಶಾಸ್ತ್ರಗಳಲ್ಲಿ ಕರೆಯುವುದುಂಟು ಅಗ್ನಿ ಮುಖಾವೈ ವೈ ದೇವಾಹ ದೇವತೆಗಳ ಮುಖಾಂತ ಕರೆಸಿಕೊಂಡವನು ಅಗ್ನಿದೇವರು ಅದಕ್ಕ ಅಗ್ನಿದೇವರ ಮುಖಾಂತರವೇ ನಾವು ದೇವತೆಗಳಿಗೆ ಆಹುತಿಯನ್ನು ಸಮರ್ಪಣೆ ಮಾಡುತ್ತೇವೆ ಅಂತೂ ದೇವತೆಗಳಿಗೆ ಭಗವಂತನಿಗೆ ಸೇನಾಧಿಪತಿ ಅಂದ್ರೆ ಅಗ್ನಿದೇವರೇನೇ ಅದರಿಂದ ನೀಲ ದೃಷ್ಟದ್ಯುಮ್ನ ಮೂರನೇದಾಗಿ ಲವ ರಾಮಚಂದ್ರ ದೇವರ ಮಗನಾಗಿ ಲವನಾಗಿ ಹುಟ್ಟಿರ್ತಕ್ಕಂಥವನು ರಾಮಾಯಣದಲ್ಲಿ ಮೂರನೇ ಬಾರಿ ಅಂದ್ರೆ ನೋಡಿ ಕುಶನ ತಮ್ಮನಾಗಿ ಸೀತಾಕೃತಿಯನ್ನ ಸೀತಾದೇವಿಯರ ಅಪ್ಪಣೆಯಂತೆ ನಿರ್ಮಾಣ ಮಾಡಿದ್ದು ಅಗ್ನಿದೇವರೇನೇ ಅಗ್ನಿದೇವರೇ ಸೀತಾಕೃತಿಯನ್ನು ನಿರ್ಮಾಣ ಮಾಡಿ ಸೀತಾಕೃತಿಯನ್ನು ರಾವಣ ಅಪಹರಣ ಮಾಡುವಂತೆ ಮಾಡುತ್ತಾರೆ ಅಂತೂ ಆ ಲವ ಅಂಬೋನು ಅಗ್ನಿಯ ಅವತಾರಿ ಕುಶ ಅಂಬೋನು ಇಂದ್ರನ ಅವತಾರಿ ರಾಮಚಂದ್ರ ದೇವರ ಮಗನಾಗುವ ಭಾಗ್ಯವನ್ನು ಪಡೆದವನು ಮಹಾನುಭಾವ ಲವ ಈ ಕಡೆ ಇಂದ್ರನ ಅವತಾರಿ ಕುಶ ಅಂತೂ ನೀಲ ದೃಷ್ಟದ್ಯುಮ್ನ ಲವ ಈ ಮೂರು ರೂಪಗಳು ಅಗ್ನಿಯ ಅವತಾರಗಳು ಅದ ಹೇಳಿದರು ಈ ಲೇಲಿಹಾಲನ ರೂಪಗಳು ಲೇಲಿಹಾನ ಲೇಲಿಹಾನ ಅಂದ್ರೆ ಅಗ್ನಿ ಅಂತ ಅಭಿಪ್ರಾಯ ಈ ಮೂರುಗಳು ಲೇಲಿಹಾಲನ ಅಂದ್ರೆ ಲೇಲಿಹಾನನ ಅಗ್ನಿಯ ರೂಪಗಳು ಈ ಮೂರುಗಳು ನೋಡಿ ಲೇಲಿಹಾನ ಅಂತ ಅಗ್ನಿಗೆ ಯಾಕೆ ಕರೀತಾರೆ ಕೋಶಗಳಲ್ಲಿ ಹೇಳುವಾಗ ಈ ಮಾತು ಹೇಳಿದ್ದುಂಟು ಶಬ್ದರತ್ನಾವಳಿ ಎಂಬ ಕೋಶದಲ್ಲಿ ಲೇಲಿಹಾನಹ ಸಪ್ತಜಿಖ್ವಃ ಮೇಷವಾಹ ಸ್ವಹ ಶಬ್ದರತ್ನಾವಳಿಯಲ್ಲಿ ಹೇಳಿದ್ದಾರೆ ಅಂದ್ರೆ ಅಗ್ನಿಯನ್ನ ಕಕ್ಕುವವನು ಅಗ್ನಿಯನ್ನ ಉಗುಳತಕ್ಕಂಥವನು ಅದಕ್ಕೆ ಅಗ್ನಿದೇವರಿಗೆ ಲೇಲಿಹಾನ ಅಂತ ಕರೀತಾರೆ ಅದನ್ನು ಚೆನ್ನಾಗಿ ಚಿಂತನೆ ಮಾಡಬೇಕು ಜೊತೆಗೆ ತನ್ನ ಅಗ್ನಿಯಿಂದ ತನ್ನ ಅಗ್ನಿ ಕುಕ್ ಅಂದ್ರೆ ಅಗ್ನಿಯ ಕಕ್ಕೋದ್ರಿಂದ ಎಲ್ಲವನ್ನ ಸುಟ್ಟಾಕ್ತಕ್ಕಂಥವನು ಅಂತೂ ಅಗ್ನಿ ಈಲೆ ಲಿಹಾಲನ ರೂಪಗಳು ಈ ಲೇಲಿಹಾನನ ರೂಪಗಳು ಈ ಮೂವರು ಅಗ್ನಿಯ ರೂಪಗಳು ಅಂತ ಅಭಿಪ್ರಾಯ ಲವರು ಆಮೇಲೆ ಭೃಗು ಋಷಿಗಳು ಭೃಗು ಕಾಲಲ್ಲಿ ಒದ್ದದ್ದದಿಂದ ಹರಿಯ ಹರಿಯ ಶ್ರೀಹರಿಗೆ ಕಾಲಲ್ಲಿ ಒದ್ದದ್ದರ ಪ್ರಭಾವ ವ್ಯಾಧನೆನಿಸಿದನೂ ಜರಾವೆಂಬ ವ್ಯಾಧನಾಗಿ ಹುಟ್ಟಿ ಬರತಾನೆ ಬೇಡರವನಾಗಿ ಭೃಗು ಋಷಿಗಳೇ ಶ್ರೀನಿವಾಸ ಕಲ್ಯಾಣದಲ್ಲಿ ನಾವು ಕಥೆ ಕೇಳಿದ್ದೇವೆ ಕಾಲಿನಿಂದ ಒದ್ದದ್ದರ ಪ್ರಭಾವ ಭಗವಂತನಿಗೆ ಭೂಲೋಕದಲ್ಲಿ ಜರ ಎಂಬ ಹೆಸರಿನ ಬೇಡರವನಾಗಿ ಹುಟ್ಟಿ ಮತ್ತೆ ಅಲ್ಲಿ ಕೃಷ್ಣನ ಪಾದಕ್ಕೆ ಬಾಣವನ್ನು ಹೊಡೆದು ವಿಶೇಷವಾಗಿ ಪಶ್ಚಾತ್ತಾಪ ಪಟ್ಟಿದ್ದರಿಂದ ಕೃಷ್ಣ ಪರಮಾತ್ಮನ ಪೂರ್ಣಾನುಗ್ರಹದಿಂದ ಅವನು ಸಶರೀರ ಸ್ವರ್ಗಕ್ಕೆ ಹೋಗುತ್ತಾ ಇದ್ದಾನೆ ಗುರುಗುರುಷಿಗಳಿಗೆ ಸ್ವರ್ಗವಾಯಿತು ಅಂತ ಕೇಳ್ತೇವೆ ನಾವು ಆದ್ದರಿಂದ ಭೃಗು ಕಾಲಲ್ಲಿ ವದ್ದದ್ದರಿಂದ ಹರಿಯ ವ್ಯಾಧನೆನಿಸಿದನು ಭೃಗು ಋಷಿಗಳು ಶ್ರೀಹರಿಯನ ಕಾಲಲ್ಲಿ ವದ್ದದ್ದರಿಂದ ಅವನು ವ್ಯಾಧ ಅಂದ್ರೆ ಬೇಡರೆನಿಸಿದ್ದಾನೆ ಬೇಡರವನಾಗಿದ್ದಾನೆ ಆಮೇಲೆ ಏಳು ಋಷಿಗಳಿಗೊತ್ತಮರು ನೋಡಿ ಸಪ್ತ ಋಷಿಗಳಲ್ಲಿ ಈ ಮೂವರು ಉತ್ತಮರಾಗಿದ್ದಾರೆ ಅಂದ್ರೆ ಸಪ್ತ ಋಷಿಗಳಕ್ಕಿಂತಲೂ ಅಗ್ನಿ ಭೃಗು ಹಿಂದೆ ಹೇಳಿದ ಹಾಗೆ ದಕ್ಷ ಪ್ರಜಾಪತಿ ಹೆಂಡತಿ ಪ್ರಸೂತಿ ದೇವಿಯರು ಹಿಂದಿನ ಪದ್ಯದಲ್ಲಿ ಬಂತು ಅಗ್ನಿದೇವರು ಭೃಗು ಋಷಿಗಳು ಪ್ರಸೂತಿ ದೇವಿಯರು ಈ ಮೂವರು ಏಳು ಋಷಿಗಳಿಗು ಉತ್ತಮರು ಅಂದ್ರೆ ಏಳು ಋಷಿಗಳಕ್ಕಿಂತಲೂ ಉತ್ತಮನಾಗಿದ್ದಾರೆ ಆಮೇಲೆ ಮುನಿ ಮೌಳಿ ನಾರದಲಿ ಗಧಮ ಮೂವರು ಮುನಿಗಳಾಗಿರ್ತಕ್ಕಂತಹ ನಾರದ ಮಹರ್ಷಿಗಳಕ್ಕಿಂತಲೂ ಕಿಂಚಿತ್ ಕಡಿಮೆಯಾಗಿದ್ದಾರೆ ಯೋಗ್ಯತೆಯಲ್ಲಿ ಅಂದ್ರೆ ಈ ಮೂವರು ಅಗ್ನಿ ಭೃಗು ಪ್ರಸೂತಿಯರು ಸಪ್ತರ್ಷಿಗಳಕ್ಕಿಂತಲೂ ಉತ್ತಮರು ನಾರದ ಮಹರ್ಷಿಗಳಕ್ಕಿಂತಲೂ ಕಿಂಚಿತ್ ಕಡಿಮೆಯಾಗಿದ್ದಾರೆ ವಿಚಾರ ತಿಳಿಸಿ ಕೊನೆಯದಾಗಿ ಒಂದು ಅಂಶ ನೋಡಿ ಗಾಳಿಯುತ ಪ್ರಹ್ಲಾದ ಬಾಲೀಕ ರಾಜನೆನಿಸಿದನು ಗಾಳಿಯುತ ಅಂದ್ರೆ ಗಾಳಿ ಅಂದ್ರೆ ವಾಯುದೇವರು ಆ ವಾಯುದೇವರ ಆವೇಶದಿಂದ ಕೂಡಿರತಕ್ಕಂತಹ ಪ್ರಹ್ಲಾದ ರಾಜರೇ ಬಾಲೀಕ ರಾಜರು ಅಂತ ಕರೆಸಿಕೊಳ್ತಾ ಇದ್ದಾರೆ ಅಂದ್ರೆ ಪ್ರಹ್ಲಾದ ಬಾಲೀಕ ಎರಡು ರೂಪಗಳಲ್ಲಿಯೂ ಕೂಡ ವಾಯುದೇವರ ಆವೇಶದಿಂದ ಕೂಡಿಕೊಂಡಿರ್ತಕ್ಕಂತಹ ಮಹಾನುಭಾವರು ಇವರು ಮಹಾಭಾರತ ಆತ್ಮಣದಲ್ಲಿ ಆಚಾರ್ಯ ಮಾತು ಹೇಳಿದ್ದು ಉಂಟು ಪ್ರಹ್ಲಾದರಾದರೆ ಯಾಕಿಷ್ಟು ಕೀರ್ತಿ ಗೌರವ ಪ್ರತಿಷ್ಠೆ ನರಸಿಂಹದೇವರು ಬಂದು ಪ್ರತ್ಯಕ್ಷರಾದರು ಹಿರಣ್ಯಕಶಿಪೋ ಪುತ್ರ ಪ್ರಹ್ಲಾದೋ ಭಗವತ್ ಪ್ರಿಯ ವಾಯುನಾಚ ಸಮಾವಿಷ್ಟ ಮಹಾಬಲ ಸಮನ್ವಿತ ವಾಯುದೇವರ ಆವೇಶದಿಂದ ವಿಶೇಷವಾಗಿ ಭಗವಂತನಿಗೆ ಪ್ರಿಯನಾದ ಪ್ರಹ್ಲಾದ ಅದೇ ರೀತಿ ಪಾದ ಪ್ರಹಾರ ದೋಷೇಣ ತಂ ಭೃಗುಂ ಗತಂ ದೇವರ ಎದೆಗೆ ಪಾದದಿಂದ ಒದ್ದದ್ದರಿಂದ ಅವನು ವ್ಯಾಧತ್ವವನ್ನು ಪಡೆದುಕೊಂಡ ಭೃಗು ಋಷಿಗಳು ಬೇಡರವನಾದ ಎಂಬ ವಿಚಾರವಂತ ತಾಕ್ಪನ್ ನಿರ್ಣಯದಲ್ಲಿ ಆಚಾರ್ಯರು ಹೇಳಿದ್ದಾರೆ ಆದ್ದರಿಂದ ಒಟ್ಟು ಒಂದು ಈ ಪದ್ಯದಲ್ಲಿ ಹೇಳತಕ್ಕಂತಹ ವಿಚಾರ ಅಗ್ನಿಯ ಅವತಾರಗಳು ಮೂರು ನೀಲದೃಷ್ಟದ್ಯುಮ್ನವರು ಆಮೇಲೆ ಭೃಗು ಋಷಿಗಳು ದೇವರ ಎದೆಗೆ ಕಾಲಿನಿಂದ ಒದ್ದಿದ್ದರಿಂದ ವ್ಯಾಧರವನಾಗಿದ್ದಾನೆ ಆಮೇಲೆ ಈ ಅಗ್ನಿ ಭೃಗು ಪ್ರಸೂತಿಗಳು ಸಪ್ತ ಋಷಿಗಳಕ್ಕಿಂತಲೂ ಉತ್ತಮರು ನಾರದರಕ್ಕಿಂತಲೂ ಯೋಗ್ಯತೆಯಲ್ಲಿ ಕಡಿಮೆ ಇದ್ದವರು ಆಮೇಲೆ ವಾಯುದೇವರಿಂದ ಆವೇಶಗೊಂಡಿರತಕ್ಕಂತಹ ಪ್ರಹ್ಲಾದ ರಾಜರೇ ಬಾಲ್ಯಹಿಕರಾಯರಾಗಿದ್ದಾರೆ ನೋಡಿ ಬಾಲ್ಯಹೀಕ ದೇಶ ಅಂದ್ರೆ ಬಾಲ್ಯೀಕ ದೇಶದ ಚಕ್ರವರ್ತಿ ಶಂತನುವಿನ ಅಣ್ಣ ವರುಣನ ಅವತಾರಿ ಶಂತನು ಮಹಾರಾಜನ ಅಣ್ಣನೇ ಬಾಲ್ಯಿಕ ರಾಜ ಮಹಾಭಾರತದ ಯುದ್ಧದಲ್ಲಿ ಭಾಗವಹಿಸಿದ ಅತಿ ಹಿರಿಯ ವ್ಯಕ್ತಿ ಅಂತ ಪ್ರಸಿದ್ಧನಾದವನು ಭೀಷ್ಮಾಚಾರ್ಯರ ದೊಡ್ಡಪ್ಪ ಅಂತ ಕರೆಸಿಕೊಂಡವನು ಪ್ರಹ್ಲಾದ ರಾಜರೇ ಅಲ್ಲಿ ಬಾಲ್ಯಿಕ ರಾಜನಾದದ್ದು ಅಂದ್ರೆ ಪ್ರತೀಪ ಚಕ್ರವರ್ತಿಯ ಮಕ್ಕಳು ಮೂರು ಜನ ಬಾಲ್ಯಿಕ ದೇವಾಪಿ ಶಂತನು ಪ್ರತೀಪ ಚಕ್ರವರ್ತಿಯ ಮಕ್ಕಳು ಮಹಾಭಾರತದಲ್ಲಿ ಬರುತ್ತದೆ ಅಂತಹ ಪ್ರಹ್ಲಾದ ರಾಜರು ಬಾಲ್ಯೀಕರಾಯರಾದರು ಎಂಬ ವಿಚಾರವನ್ನು ನಾವು ತಿಳಿಯಬೇಕು ಇನ್ನೊಮ್ಮೆ ಶಬ್ದಾರ್ಥ ನೋಡಿ ನೀಲ ದೃಷ್ಟದ್ಯುಮ್ನ ಲವ ರಾಮಾಯಣದಲ್ಲಿ ಕಪಿ ಸೈನ್ಯಕ್ಕೆ ಸೇನಾಧಿಪತಿಯಾದ ನೀಲ ಎಂಬ ಕಪಿ ಮೊದಲನೆಯ ಅಗ್ನಿಯ ಅವತಾರ ಎರಡನೇದಾಗಿ ದೃಪದನ ಪುತ್ರ ದೃಷ್ಟದ್ಯುಮ್ನ ಪಾಂಡವರ ಸೈನ್ಯದ ಸೇನಾಧಿಪತಿ ಎರಡನೇ ಅವತಾರ ಲವ ರಾಮಾಯಣದಲ್ಲಿ ರಾಮಚಂದ್ರದೇವರ ಮಗನಾಗಿ ಕುಶನ ತಮ್ಮನಾಗಿ ಹುಟ್ಟಿರಿತಕ್ಕಂಥವನು ಲವ ಇದು ಅಗ್ನಿಯ ಮೂರನೇ ಅವತಾರ ಈ ಲೇ ನನ್ನ ರೂಪಗಳು ಅಂದ್ರೆ ಈ ಅಗ್ನಿಯ ರೂಪಗಳು ಈ ಮೂರು ಆಮೇಲೆ ಭೃಗು ಕಾಲಲ್ಲೊದ್ದದ್ದದಿಂದ ಹರಿಯ ವ್ಯಾಧನೆ ಹರಿಯ ಶ್ರೀಹರಿಯನ್ನ ಕಾಲಲ್ಲಿ ಒದ್ದದ್ದರಿಂದ ಭೃಗು ವ್ಯಾಧನೆನಿಸ್ತಾ ಇದ್ದಾನೆ ಬೇಡರವನಾಗಿದ್ದಾನೆ ಬೇಡರವನಾದಾಗಲೂ ಕೃಷ್ಣನ ಪಾದಕ್ಕೆ ಬಾಣ ಹೊಡೆದು ಬಹಳ ಪಶ್ಚಾತ್ತಾಪ ಪಟ್ಟು ಒದ್ದಾಡಿದ್ದರಿಂದ ಸಜ್ಜೀವಿನಿ ಅವನು ಸದ್ಭಕ್ತ ಭೃಗು ಋಷಿಗಳು ಮತ್ತೆ ಭಗವಂತನ ಆರಾಧನೆ ಮಾಡಿ ಸ್ವರ್ಗವನ್ನು ಪಡೆದಿದ್ದಾನೆ ಈ ಅಗ್ನಿ ಮತ್ತು ಭೃಗು ಪ್ರಸೂತಿಯರು ಏಳು ಋಷಿಗಳಿಗುತ್ತಮರು ಸಪ್ತ ಋಷಿಗಳಕ್ಕಿಂತಲೂ ಉತ್ತಮರು ಮುನ್ನಿ ಮೌಳಿ ನಾರದರಿಗಧಮ ಮೂವರು ಹೇಳ್ತಾ ಇದ್ದ ಆ ದೇವಋಷಿಗಳಾದ ನಾರದರಕ್ಕಿಂತಲೂ ಕೂಡ ಯೋಗ್ಯತೆಯಲ್ಲಿ ಕಡಿಮೆ ಅಧಮರಾದವರು ಆಮೇಲೆ ಗಾಳಿಯುತ ಅಂದ್ರೆ ವಾಯುದೇವರ ಆವೇಶದಿಂದ ಕುಡಿಸಿಕೊಂಡಿರತಕ್ಕಂತಹ ಪ್ರಹ್ಲಾದ ರಾಜರೇ ಬಾಲ್ಯಕರಾಯನೆನಿಸಿದನು ಬಾಲ್ಯೀಕ ರಾಜರಾಗುತ್ತಾ ಇದ್ದಾರೆ ಎಂಬ ವಿಚಾರವನ್ನು ತಿಳಿಸಿಕೊಡ್ತಾ ಇದ್ದಾರೆ ಇಂತಹ ಅಗ್ನಿಯ ಅವತಾರವನ್ನು ಶ್ರದ್ಧಾ ಭಕ್ತಿಯಿಂದ ನಾವು ಚಿಂತನೆ ಮಾಡಿದಾಗ ಪ್ರಹ್ಲಾದ ರಾಜರ ಅವತಾರವನ್ನು ಚಿಂತನೆ ಮಾಡಿದಾಗ ವಿಶೇಷವಾದ ಅಂದರೆ ಒಂದು ತೇಜಸ್ಸು ಭಗವದ್ಭಕ್ತಿ ಬರಲಿಕ್ಕೆ ಸಾಧ್ಯ ಅಂತ ತಿಳಿಸ್ತಾ ಈ ಪದ್ಯವನ್ನು ಪಠನೆ ಮಾಡೋಣ ನೀಲದೃಷ್ಟದ್ಯುಮ್ನ ಲವ್ವ ಈ ಲೇಲಿಹಾನನ್ನ ರೂಪಗಳು ಭೃಗುಕಾಲಲು ಅದ್ದದ್ದರಿಂದ ಹರಿಯ ವ್ಯಾಧನೆನಿಸಿದನು ಏಳು ಋಷಿಗಳಿಗುತ್ತಮರು ಮುನಿಮೌಳಿನಾರದರಿ ಗಧಮರು ಮೂವರು ಮುನಿಮೌಳಿ ನಾರದರಿ ಗಧಮ ಮೂವರು ಘಾಳಿಯುತ ಪ್ರಹ್ಲಾದ ಬಾಲ್ಕರಾಯನೆನ್ನಿಸಿದನು ಮುಂದೆ ಇಪ್ಪತ್ತೆರಡನೇ ಪದ್ಯದಲ್ಲಿ ಪ್ರಹ್ಲಾದರಾಗ ಮಹಿಮೆಯನ್ನು ಹೇಳತಾ ಈ ಸಪ್ತ ಋಷಿಗಳು ಅಗ್ನಿಗಿಂತಲೂ ಸ್ವಲ್ಪ ಕಡಿಮೆಯಾಗಿದ್ದಾರೆ ಎಂಬ ವಿಚಾರವನ್ನು ಕೂಡ ತಿಳಿಸಿಕೊಡ್ತಾ ಇದ್ದಾರೆ ಮತ್ತು ವೈವಸ್ವತಮನು ವಿಶ್ವಾಮಿತ್ರರ ವಿಚಾರವನ್ನು ಕೂಡ ಇಪ್ಪತ್ತೆರಡನೇ ಪದ್ಯದಲ್ಲಿ ತಿಳಿಸ್ತಾ ಇದ್ದಾರೆ ಪದ್ಯ ನೋಡೋಣ ಇಪ್ಪತ್ತೆರಡನೇ ಪದ್ಯ ಜನಪಕರ್ಮಜರೊಳಗೆನಾದದ ಮುನಿಯನುಗ್ರಹ ಬಲ್ಲದೆ ಪ್ರಹಲ್ಲಾದ ಅನಲ್ಲ ಭೃಗು ಮುನಿ ದಕ್ಷ ಪತ್ನಿಗೆ ಸಮನ್ನಿಸಿಕೊಂಬ ಮನು ವಿವಸ್ಮಾನ್ ಮನು ವಿವಸ್ವಾನ್ ಗಾದಿಜೆ ಇರುವರು ಕಿಂಚಿದ ಧಮ ಎಣ್ಣೆ ಎನ್ನಿಸುವರು ಸಪ್ತಋಷಿಗಳಿಗೆಲ್ಲ ಕಾಲದಲ್ಲಿ ನೋಡಿ ಪ್ರಹ್ಲಾದ ರಾಜರು ಜನಪ ಕರ್ಮಜರೊಳಗೆ ಜನಪ ಅಂತಂದ್ರೆ ಚಕ್ರವರ್ತಿಗಳು ಅಂತ ಅಭಿಪ್ರಾಯ ರಾಜರು ಅಂದ್ರೆ ಚಕ್ರವರ್ತಿಗಳೇ ಮೊದಲಾದ ಕರ್ಮಜ ದೇವತೆಗಳ ಒಳಗೆ ಅಂತ ಅರ್ಥ ಜನಪ ಕರ್ಮಜರೊಳಗೆ ರಾಜರು ಚಕ್ರವರ್ತಿಗಳೇ ಮೊದಲಾಗಿರ್ತಕ್ಕಂತಹ ಕರ್ಮಜ ದೇವತೆಗಳ ಒಳಗೆ ನಾರದ ಮುನಿಯ ಅನುಗ್ರಹ ಬಲದಿ ನಾರದ ಮಹರ್ಷಿಗಳ ದಿವ್ಯ ಅನುಗ್ರಹದ ಸಾಮರ್ಥ್ಯದಿಂದ ಪ್ರಹ್ಲಾದ ಪ್ರಹ್ಲಾದ ರಾಜರು ಅನಲ ಭೃಗು ಮುನಿ ದಕ್ಷ ಪತ್ನಿಗೆ ಸಮರೆನಿಸಿಕೊಂಬ ಅನಲ ಅಗ್ನಿ ಮತ್ತು ಭೃಗುಮುನಿಗಳು ಭೃಗು ಋಷಿಗಳು ಮತ್ತು ದಕ್ಷ ಪ್ರಜಾಪತಿ ಹೆಂಡತಿ ಪ್ರಸೂತಿ ದೇವಿಯರು ಈ ಮೂವರಿಗೆ ಸಮರೆನಿಸಿಕೊಂಡಿದ್ದಾರೆ ಪ್ರಹ್ಲಾದ ರಾಜರು ಈ ಮೂವರಿಗೆ ಸಮಾನರಾಗಿದ್ದಾರೆ ಆಮೇಲೆ ಮನು ವಿಭಸ್ಮಾನ್ ಗಾಧಿಜೇ ವೈವಸ್ವತಮನು ಮತ್ತು ಗಾದಿಜೇರು ಈರುವರು ಅಂದ್ರೆ ಇಬ್ಬರು ಅಂತ ಅಭಿಪ್ರಾಯ ಇಲ್ಲಿ ಗಾದಿಜ ಇರುವರು ಗಾದಿಜರ್ ಅಂದ್ರೆ ವೈವಸ್ವತಮನು ಮತ್ತು ವಿಶ್ವಾಮಿತ್ರರು ಇವರಿಬ್ಬರು ಅನಲಗಿಂದಲೇ ಕಿಂಚಿದ್ದ ಧಮ್ಮ ಅಂದ್ರೆ ಅಗ್ನಿಗಿಂತಲೂ ಕೂಡ ಸ್ವಲ್ಪ ಕಡಿಮೆ ಆಗಿದ್ದಾರೆ ಅಗ್ನಿಗಿಂತಲೂ ಸ್ವಲ್ಪ ಕಡಿಮೆ ಮತ್ತೆ ಈ ವೈವಸ್ವತ ಮನುಗಳು ಮತ್ತು ವಿಶ್ವಾಮಿತ್ರರು ಸಪ್ತರ್ಷಿಗಳಕ್ಕಿಂತಲೂ ಎಲ್ಲ ಕಾಲದಲ್ಲಿಯೂ ಕೂಡ ಅಂದ್ರೆ ಸಮಾನರಾಗಿದ್ದಾರೆ ಸಪ್ತ ಋಷಿಗಳಿಗೆ ಸಮಾನರಾಗಿದ್ದಾರೆ ಎಣ್ಣೆ ಏನಿಸುವರು ಅಂದ್ರೆ ಎಣ್ಣೆ ಏನಿಸುವರು ಅಂದ್ರೆ ಸಮಾನ ಅಂತ ಅನಿಸ್ತಾ ಇದ್ದಾರೆ ಯಾರಿಗೆ ಸಪ್ತ ಋಷಿಗಳಿಗೆ ಎಲ್ಲ ಕಾಲದಲ್ಲಿ ಎಲ್ಲ ಕಾಲದಲ್ಲಿಯೂ ಕೂಡ ಸಪ್ತ ಋಷಿಗಳಿಗೆ ಇವರು ಸಮಾನರು ಅಂತ ಕರೆಸಿಕೊಡ್ತಾ ಇದ್ದಾರೆ ತಿಳಿಸಿಕೊಡ್ತಾ ಇದ್ದಾರೆ ನೋಡಿ ಇಲ್ಲಿ ಗಾಧಿಜ ಅಂತಂದ್ರು ಅಂದ್ರೆ ನಾವು ಹಿಂದೆ ಹೇಳಿದ ಹಾಗೆ ಚಂದ್ರನ ವಂಶದಲ್ಲಿ ಹುಟ್ಟಿರತಕ್ಕಂಥ ಇಂದ್ರದೇವರೇ ಗಾಧಿರಾಜ ಆ ಗಾಧಿರಾಜನ ಮಕ್ಕಳಾಗಿ ಹುಟ್ಟಿರತಕ್ಕಂಥವರೇ ವಿಶ್ವಾಮಿತ್ರರು ವಿಶೇಷವಾಗಿ ದಿವ್ಯವಾದ ತಪಸ್ಸು ಮಾಡಿ ವರದಿಂದ ಬ್ರಾಹ್ಮಣ್ಯವನ್ನ ಪಡೆದ ಮಹಾನುಭಾವರು ವಿಶ್ವಾಮಿತ್ರರು ಅಂತ ಕೇಳಿದ್ದೇವೋ ಇಲ್ಲೋ ಎಲ್ಲ ವಿಚಾರ ಮಹಾಭಾರತ ತಾತ್ಪರ್ಯನಿರ್ಣಯದಲ್ಲಿ ಆಚಾರ್ಯರು ಹೇಳಿದ್ದುಂಟು ತತಸ್ಸು ವಂಶೇ ಶಶಿ ಪ್ರಸೂತೋ ಗಾಧೀತಿ ಶಕ್ರಸ್ತನು ಜೋಸೀ ವರೆಣ ವಿ ವಿಶ್ವಸ್ಯ ಮಿತ್ರಂ ಸೈಹಾ ಜಗಾಮ ತಾರ್ಪಣದ ಆಚಾರ್ಯು ವಿಶ್ವಾಮಿತ್ರರು ಇಡೀ ವಿಚಾರವನ್ನು ಅವರ ಜನ್ಮ ಹಸ್ಸವನ್ನು ತಿಳಿಸಿಕೊಟ್ಟದ್ದುಂಟು ಅಂತಹ ಗಾಧಿಜರು ಅಂದ್ರೆ ಗಾದಿರಾಜರ ಮಕ್ಕಳು ವಿಶ್ವಾಮಿತ್ರರು ಮತ್ತು ವೈವಸ್ವತ ಮನು ಅಗ್ನಿಗಿಂತಲೂ ಕಡಿಮೆ ಸಪ್ತರಿಷಿಗಳಿಗೆ ಸಮಾನರಾಗಿದ್ದಾರೆ ಆಮೇಲೆ ಪ್ರಹ್ಲಾದ ರಾಜರು ಚಕ್ರವರ್ತಿಗಳು ಕರ್ಮಜ ದೇವತೆಗಳ ಒಳಗೆ ಆ ನರದ ಮಹರ್ಷಿಗಳ ಅನುಗ್ರಹ ಬಲದಿಂದ ವಿಶೇಷವಾಗಿ ಈ ಕಡೆ ಅಗ್ನಿ ಭೃಗು ದಕ್ಷ ಪತ್ನಿಯರಿಗೆ ಸಮಾನರೆನಿಸಿಕೊಂಡಿದ್ದಾರೆ ಪ್ರಹ್ಲಾದ ರಾಜರು ಆ ವಿಚಾರವನ್ನ ತಿಳಿಸಿಕೊಟ್ಟಿದ್ದಾರೆ ಇನ್ನೊಮ್ಮೆ ಶಬ್ದಾರ್ಥ ನೋಡಿ ಪ್ರಹ್ಲಾದ ಪ್ರಹ್ಲಾದ ರಾಜರು ಜನಪ ಕರ್ಮಜರೊಳಗೆ ಚಕ್ರವರ್ತಿಗಳು ಮತ್ತು ಕರ್ಮಜ ದೇವತೆಗಳ ಒಳಗೆ ನಾರದ ಮುನಿಯ ಅನುಗ್ರಹ ಬಲದಿ ನಾರದ ಮಹರ್ಷಿಗಳ ಅನುಗ್ರಹದ ಸಾಮರ್ಥ್ಯದಿಂದ ಅನಲ ಭೃಗುಮ್ಮನಿ ದಕ್ಷ ಪತ್ನಿಗೆ ಸಂಬನ್ನಿಸಿಕೊಂಬ ಅನಲ ಅಗ್ನಿ ಭೃಗು ಋಷಿಗಳು ದಕ್ಷಪತ್ನಿ ಪ್ರಸೂತಿ ಇವರಿಗೆ ಸಮಾನರು ಅಂತ ಕರೆಸಿಕೊಳ್ತಾ ಇದ್ದಾರೆ ಪ್ರಹ್ಲಾದರಾಜರು ಒಂದು ಅಂಶ ಈ ಪದ್ಯದಲ್ಲಿ ಎರಡನೇ ಅಂಶ ಮನು ವಿಭಸ್ವಾನ್ ಗಾಧಿಜ ಇರುವರು ವೈಭಸ್ವತ ಮನು ಗಾಧಿಜರು ಅಂದ್ರೆ ವಿಶ್ವಾಮಿತ್ರರು ಈ ಇರುವರು ಇಬ್ಬರು ಅನಲಗಿಂದಲೇ ಕಿಂತಿದ್ದ ಧಮ ಅಗ್ನಿಗಿಂತಲೂ ಕೂಡ ಸ್ವಲ್ಪ ಕಡಿಮೆ ಆಗಿದ್ದಾರೆ ಯೋಗ್ಯತೆಯಲ್ಲಿ ಮತ್ತು ಎಲ್ಲ ಕಾಲದಲ್ಲಿ ಸಪ್ತ ಎಣ್ಣೆ ಎನಿಸುವರು ಸಪ್ತ ಸಮಾನರು ಅಂತ ಕರೆಸಿಕೊಳ್ತಾ ಇದ್ದಾರೆ ಎಂಬ ವಿಚಾರವನ್ನು ತಿಳಿಸಿಕೊಡ್ತಾ ಇದ್ದಾರೆ ಪ್ರಹ್ಲಾದರಾಜರು ವಿಶ್ವಾಮಿತ್ರರು ಅವಯಸ್ವತ ಮನುಗಳ ವಿಚಾರವನ್ನು ತಿಳಿದಾಗ ನಮಗೂ ಕೂಡ ವಿಶೇಷವಾಗಿ ಭಗವಂತನಲ್ಲಿ ಧರ್ಮದಲ್ಲಿ ದೇವರಲ್ಲಿ ಶಾಸ್ತ್ರದಲ್ಲಿ ಶ್ರದ್ಧಾಭಕ್ತಿಗಳು ಉಂಟಾಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಈ ಪದ್ಯವನ್ನು ಪಠನೆ ಮಾಡೋಣ ಜನಪಕರ್ಮ ಜರುಳ ಗಿನಾದ ಮುನಿ ಅನುಗ್ರಹ ಬಲ್ಲದಿ ಪ್ರಹಲ್ಲಾದ ಅನ್ನಲ್ಲ ಭೃಗು ಮುನಿ ಲಕ್ಷಪತ್ನಿಗೆ ಸಮನೆನಿಸಿ ಮನು ವಿಭಸ್ವನ್ ಗಾಧಿಜೇರುವರು ಅನ್ನಲ್ಲಗಿಂದಲಿ ಕಿಂಚಿದಾಧಮಣ ಎನ್ನಿಸುವರು ಸಪ್ತರ್ಷಿಗಳಿಗೆಲ್ಲಕಾರರಳಿ ಶ್ರೀಕೃಷ್ಣಾರ್ಪಣ ಮಸ್ತು